ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಇದನ್ನ ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ವ್ಯವಕಲನ. ಈ ವ್ಯವಕಲನದ ಬಗ್ಗೆ ನಾನು 4.1 ಅಭ್ಯಾಸದಲ್ಲಿ ನಾಲ್ಕು ಅಂಕಿ ಸಂಖ್ಯೆಗಳ ದಶಕ ರಹಿತ ವ್ಯವಕಲನ ಮತ್ತು ದಶಕ ಸಹಿತ ವ್ಯವಕಲನದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಆ ವಿಡಿಯೋ ನೋಡಬೇಕಾ, ಮೇಲೆ ಐಕಾಡೋತ್ರ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ. ಅದೇ ರೀತಿಯಾಗಿ ಈಗ ನಿತ್ಯ ವ್ಯವಹಾರದಲ್ಲಿ ಪದರೂಪದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು, ಅಂದರೆ 4.1 ಅಭ್ಯಾಸವನ್ನು ನಾನು ಇಲ್ಲಿ ಮುಂದುವರಿದ ಭಾಗವನ್ನು ನಾನು ತೋರಿಸ್ತಾ ಇದ್ದೀನಿ. ಸರಿನಾ? ಹಾಗೆ ನನ್ನ ಚಾನಲ್ ಮೊದಲೇ ಸಹ ನೋಡ್ತಾ ಇದ್ರ, ಕೆಂಪು ಬಟ್ಟಿರುತ್ತೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪುಗಂದ ಐಕಾನ್ ಕ್ಲಿಕ್ ಮಾಡಿ, ಇದರಿಂದ ನಾನು ತೆಗೆದಂಥ ಸೋಶಿಯಲ್ ನೋಟಿಫಿಕೇಶನ್ ಇರುತ್ತೆ ಮೊದಲು ಬರೆಸಾದ್ಯ ಅಂತ ಹೇಳ್ತಾ. ಹಾಗೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ರೋಮನಕ್ಕೆ 3 ಇದೆ, ಈ ಸಮಸ್ಯೆಗಳನ್ನು ಬಿಡಿಸುವಂತಿದೆ. ಇಲ್ಲಿ ಮೊದಲನೇ ಅಂಕ ಕೊಟ್ಟಿದ್ದಾನೆ, ರೈತನೊಬ್ಬ 3290 ಕಿಲೋಗ್ರಾಂ ಜೋಳ ಬೆಳೆದರೆ, ಜೋಳವನ್ನು ಬೆಳೀತಾರೆ. ಓಕೆ, ಬೆಳೆದ ನಂತರ ಅದರಲ್ಲಿ ಮನೆಯ ಬಳಕೆಗಾಗಿ 1376 ಕಿಲೋಗ್ರಾಂ ಜೋಳವನ್ನು ಇಟ್ಟುಕೊಂಡು ಉಳಿದ ಜೋಳಗಳನ್ನು ಮಾರಾಟ ಮಾಡಿದನು. ಅವನು ಮಾರಾಟ ಮಾಡಿದ ಜೋಳದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸರಿ, ಇಲ್ಲಿ ರೈತ ಬೆಳೆದ ಜೋಳ ಎಷ್ಟು ಅಂದ್ರೆ 3290, ಅವನು ಮನೆಯಲ್ಲಿ ಎಷ್ಟು ಇಟ್ಕೊಂಡ ಅಂತದ್ರಿನ 1370 ಕಿಲೋಗ್ರಾಂ, ಇಲ್ಲಿ ಕಿಲೋಗ್ರಾಂ ಬರ್ತದೆ. ಅವಾಗ ಇದಕ್ಕಿಂತ ಕಳೆದಾಗ ಎಷ್ಟಾಗುತ್ತೆ ಅಂತಂದ್ರೆ, ಇಲ್ಲಿ ಇದರೊಳಗೆ ಈ ಒಂದು ವ್ಯಾಲ್ಯೂವನ್ನು ನಾವು ಏನು ಮಾಡೋಕ್ಕೆ ಕಳಿಬೇಕಾಗುತ್ತೆ, ಕಳೆದಾಗ ಏನಾಗುತ್ತೆ, ಮಾರಾಟಕ್ಕೆ ಎಷ್ಟು ಕೊಟ್ಟ ಅನ್ನೋದು ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 0, ಇಲ್ಲಿ ಏನಾಗುತ್ತೆ, ಇಲ್ಲಿ 1 ಇಸ್ಕೊಳ್ತಾನೆ, 10 ಆಗುತ್ತೆ. ಓಕೆ, ಇಲ್ಲಿ 8 ಐತೆ ಅಂದಾಗ 10ರಲ್ಲಿ 6 ಹೋದರೆ 4 ಆಗುತ್ತೆ, ಇಲ್ಲಿ 8 ಇದೆ, 8ರಲ್ಲಿ 7 ಹೋದಾಗ 1 ಆಗುತ್ತೆ, ಇಲ್ಲಿ 2 2 ಇರುತ್ತೆ, 2 3 ಹೋಗಲ್ಲ, ಮೇಲೆ ಸಂಖ್ಯೆ ದೊಡ್ಡದಾಗಿರುತ್ತೆ. ಅದ ಕಾರಣ ಇಲ್ಲಿ 1 ಕೊಡ್ತಾನೆ, 12 ಆಗುತ್ತೆ, ಇದು 2 ಐತೆ. ಅಂದರೆ 12ರಲ್ಲಿ 3 ಹೋದರೆ ಎಷ್ಟಾಗುತ್ತೆ ಅದರಿಂದ 9 ಆಗುತ್ತೆ, ಅದೇ ಥರ 2ರಲ್ಲಿ 1 ಹೋದರೆ 1 ಆಗುತ್ತೆ. ಓಕೆ ಮಕ್ಕಳೇ, ರೈಟ್. ಅದಾದ ನಂತರ ಇಲ್ಲಿ 2ನೇ ಲೆಕ್ಕ ನೋಡಿ, ವ್ಯಕ್ತಿಯೊಬ್ಬನ ಒಂದು ತಿಂಗಳ ದುಡಿಮೆ 9500 ಇದೆ. ಒಂದು ತಿಂಗಳಿಗೆ 9500 ದುಡಿತಾನೆ, ಅದರಲ್ಲಿ ಆ ತಿಂಗಳು ಮನೆಯ ಖರ್ಚಿಗೆ 3268 ಖರ್ಚಾಗಿ ಹೋಗುತ್ತೆ, ಮನೆ ಖರ್ಚು. ಉಳಿತಾಯ ಎಷ್ಟಾಗುತ್ತೆ, ಅವ್ರ ಹತ್ರ ಎಷ್ಟು ಉಳಿಸಿದಂತ ತಿಂಗಳ ಅಂತಕ್ಕಂಥದ್ದು ಕೇಳಿದ್ದಾರೆ. ರೈಟ್, ಇಲ್ಲಿ ನೋಡೋಣ, ಮೊದಲನೇದಾಗಿ ಇಲ್ಲಿ ಬರ್ದೆ ನಾನು, ತಿಂಗಳ ದುಡಿಮೆ ಎಷ್ಟು, ಅವ್ನು 9500 ಇದೆ. ಅದ ನಂತರ ತಿಂಗಳ ಖರ್ಚು ಎಷ್ಟು ಮಾಡ್ತಾನೆ, 3268 ಮಾಡ್ತಾನೆ, ಇದರಲ್ಲಿ ಕಳಿಬೇಕಾಗುತ್ತೆ. ಓಕೆನಾ? ರೈಟ್, ಇಲ್ಲಿ ನೋಡಿ, 0.8 ಹೋಗುತ್ತಾ ಹೋಗಲ್ಲ, ಅವಾಗ ಏನು ಮಾಡೋ, ಪಕ್ಕ ದಸ್ಕ ತಗೋಬೇಕು. ಅವಾಗ ಏನು ಮಾಡೋಕು, ಇಲ್ಲಿ ಇದರಿಂದ ತೋರಿ 10 ಆಗುತ್ತೆ, ಇವನ ಹತ್ರ 4 ಉಳಿಯುತ್ತೆ, ಇವನದಿಂದ ಮತ್ತೆ ಇವನ ಇಸ್ಕೊಳ್ತಾನೆ, 10 ಆಗುತ್ತೆ, ಇದು ಇವನ ಹತ್ರ 9 ಉಳಿಯುತ್ತೆ. ಓಕೆ, ಸರಿ, ಇಲ್ಲಿ 10ರಲ್ಲಿ 8 ಹೋದ್ರೆ ಎಷ್ಟಾಗುತ್ತೆ, 2 ಆಗುತ್ತೆ. ಅದ ನಂತರ ಇಲ್ಲಿ 9 ಉಳಿಯುತ್ತೆ, 9ರಲ್ಲಿ 6 ಹೋದರೆ 3 ಆಗುತ್ತೆ, ಇಲ್ಲಿ 4, 4ರಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ, 2 ಆಗುತ್ತೆ, 9, 9ರಲ್ಲಿ 3 ಹೋದರೆ 6 ಆಗುತ್ತೆ. ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ಮುಂದಿನ ಲೆಕ್ಕ ನೋಡೋಣ, ಇಲ್ಲಿ ನೋಡಿ, 3ನೇ ಲೆಕ್ಕ. ಇದು ಶಾಲಾ ಮಕ್ಕಳ ಕಲಿಕೋತ್ಸವಕ್ಕಾಗಿ ಊರಿನ ದಾನಿಗಳಿಂದ 8250 ಸಂಗ್ರಹಿಸಲಾಯಿತು. ಅದೇ ತನ್ನಾಗಿ ಅದರಲ್ಲಿ ಕಲಿಕೋತ್ಸವದ ಎಲ್ಲ ಖರ್ಚು ನಂತರ 894 ಉಳಿಯಿತು. ಕಲಿಕೋತ್ಸವ ಸಂಘಟನೆಗಾಗಿ ಆದ ಖರ್ಚೆಷ್ಟು ಅಂತ ಕೇಳಿದರೆ, ಓಕೆ, ಇಲ್ಲಿ ನಾವು ನೋಡೋಣ, ದಾನಿಗಳಿಂದ ಸಂಗ್ರಹ ಆಗಿರ್ತಕ್ಕಂಥ ಹಣ ಎಷ್ಟು ಅಂತಂದ್ರೆ 8250. ಓಕೆ, ಖರ್ಚು ಎಷ್ಟಾಗಿದೆ ಅಂದ್ರೆ ಕರೆಕ್ಟಾಗಿ ಇದರ ಸ್ಥಾನ ಬೆಳೆಯ ಕೆಳಗಡೆ ಬರ್ಕೋಕು, ಬಿಡಿಯ ಸ್ಥಾನ 4, ಇಲ್ಲಿ 9, ಇಲ್ಲಿ 8 ಅಂದ್ರೆ ಇಲ್ಲಿ ಕರೆಕ್ಟಾಗಿ ಬರ್ಕೊಂಡ್ರೆ ಮಾತ್ರ ಕಳಿಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ರೈಟ್, ಇಲ್ಲಿ ನೋಡೋಣ, ಅದಾದ ನಂತರ ಇಲ್ಲಿ ಏನಿದೆ, ಖರ್ಚು ಎಷ್ಟಾಗೈತೆ, ಇಲ್ಲಿ ಖರ್ಚು ಆದದ್ದು ಎಷ್ಟು ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಓಕೆನಾ? ಇಲ್ಲಿ ನೋಡೋಣ, ಮೊದಲನೇದಾಗಿ 5 ಇದೆ, ಇಲ್ಲಿ 0, ಸಾರಿ, ಇಲ್ಲಿ 0 ಇದೆ, 0ಯಲ್ಲಿ 4 ಹೋಗ್ತಾ ಹೋಗೋದಿಲ್ಲ, ನಿನ್ನ ಹತ್ರ ಏನಿಲ್ಲ, 4 ಒಂದು ಹೋಗ್ತಾ ಹೋಗಲ್ಲ. ಅವಾಗ ಏನು ಮಾಡಬೇಕಂದ್ರೆ ಪಕ್ಕದಿಂದ ಒಂದನ್ನು ಇಸ್ಕೋಬೇಕು, ಅವಾಗ ಏನಾಗುತ್ತೆ, 10 ಆಗುತ್ತೆ, ಇವನ ಹತ್ರ 4 ಉಳಿಯುತ್ತೆ. ಓಕೆ, ಇಲ್ಲಿ ನೋಡೋಣ, 10ರಲ್ಲಿ 4 ಇದೆ, 6, ಇಲ್ಲಿ 4 ಇದೆ, 4ರಲ್ಲಿ 9 ಹೋಗ್ತಾ ಹೋಗೋದಿಲ್ಲ, ಅವಾಗ ಇವನಿಂದ ಒಂದನ್ನು ಇಸ್ಕೊಳ್ತಾನೆ, ಅವಾಗ ಎಷ್ಟಾಗುತ್ತೆ, 14 ಆಗುತ್ತೆ. ಓಕೆ, ಇವನ ಹತ್ರ 1 ಉಳಿಯುತ್ತೆ, 14, 14ರಲ್ಲಿ ಇಲ್ಲಿ 9 ಹೋಯ್ತು ಅಂದರೆ ಎಷ್ಟಾಗುತ್ತೆ, ಇಲ್ಲಿ 14ರಲ್ಲಿ 9 ಹೋಯ್ತು ಅಂದರೆ ಇಲ್ಲಿ 5 ಆಗುತ್ತೆ. ಅದಾದ ನಂತರ ಇಲ್ಲಿ ಏನಾಗುತ್ತೆ, 1ರಲ್ಲಿ 8 ಹೋಗುತ್ತಾ ಹೋಗೋದಿಲ್ಲ, ಅವಾಗ ಪಕ್ಕ ದಸ್ಕ ಇಸ್ಕೊಂಡಿರೋದು 11 ಆಗುತ್ತೆ. 12ರಲ್ಲಿ 8 ಹೋದರೆ ಎಷ್ಟಾಗುತ್ತೆ ಅಂದ್ರಿಗಿನ 3 ಆಗುತ್ತೆ. ಇಲ್ಲಿ ಎಷ್ಟು ಉಳಿದಿರುತ್ತೆ ಅಂದರೆ 7 ಇರುತ್ತೆ, ಒಂದು ಯೂನಿಟ್ ಕೊಟ್ಟಿರ್ತಾನೆ, ಆ ಕಾರಣ 7 ಉಳಿದಿರುತ್ತೆ, ಇಲ್ಲಿ 7 ಅಂತಾಗುತ್ತೆ. ಅಂದರೆ 7356 ಖರ್ಚಾಗಿರ್ತಕ್ಕಂಥದ್ದು. ಓಕೆ, ರೈಟ್, ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ 4ನೇ ಲೆಕ್ಕ, ನೀರಿನ ತೊಟ್ಟಿಯೊಂದು ಪೂರ್ಣ ತುಂಬಲು 8000 ಲೀಟರ್ ನೀರು ಬೇಕು. ಅದರಲ್ಲಿ ಈಗ 6398 ಲೀಟರ್ ನೀರಿದ್ದರೆ ಆ ತೊಟ್ಟಿ ತುಂಬಲು ಇನ್ನೂ ಬೇಕಾದ ನೀರಿನ ಪ್ರಮಾಣ ಎಷ್ಟು? ಓಕೆ, ಇಲ್ಲಿ ನಾವು ಕರೆಕ್ಟಾಗಿ ಬರ್ಕೋಬೇಕಾಗುತ್ತೆ, ತೊಟ್ಟಿಯಲ್ಲಿ ತುಂಬಲು ಬೇಕಾಗುವ ನೀರು ಎಷ್ಟಂದರೆ ಟೋಟಲ್ಲಾಗಿ 8000 ಲೀಟರ್. ಓಕೆ, ಅದ ನಂತರ ಅದರಲ್ಲಿ ಈಗ ನೀರೆಷ್ಟು ಅಂದರೆ, ನೀರು ಅಂದ್ರಿಗಿನ ಅದರಲ್ಲಿ ನೀರು ಎಷ್ಟಿದ್ದಾವೆ ಅಂದ್ರಿಗಿನ 6398 ಅಂತೇಳಿ 98 ಲೀಟ್ರ್ ಇದಾವೆ. ಅವಾಗ ಏನು ಮಾಡೋಕು, ಈ ಒಂದರಲ್ಲಿ ಈ ಒಂದು ಸಂಖ್ಯೆ ಕಳೆದಾಗ ಇಲ್ಲಿ ಬೇಕಾದ ನೀರು ಪ್ರಮಾಣ ನಿಮಗೆ ಗೊತ್ತಾಗುತ್ತೆ. ಓಕೆ, ಅದಾದ ನಂತರ ನೋಡೋಣ, ಇಲ್ಲಿ ಇಲ್ಲಿ ನೋಡೋಣ, 0.8 ಹೋಗುತ್ತಾ ಹೋಗೋದಿಲ್ಲ, ಮೇಲಿನ ಸಂಖ್ಯೆ ದೊಡ್ಡದಿರಬೇಕಾಗುತ್ತೆ, ಹೌದಾ? ಅವಾಗ ಏನು ಮಾಡ್ತಾನೆ, ಫ್ರೆಂಡ್ ಫ್ರೆಂಡ್ ನೀನು ಕೊಡೋಂದ, ಇವನ ಹತ್ರ ಏನಿಲ್ಲ, ಇವನ ಹತ್ರ ಏನಿಲ್ಲ, ಇವನ ಹತ್ರ ಏನಿಲ್ಲ. ಅವಾಗ ಇಲ್ಲಿಂದ ಇಸ್ಕೊಂಬಿಡ್ತಾರೆ, ಇಲ್ಲಿ ಇಸ್ಕೊಂಡಾಗ 10 ಆಗುತ್ತೆ, ಇದು ಇವನ ಹತ್ರ 7 ಉಳಿಯುತ್ತೆ. ಅವಾಗ ಇವನು ಕೇಳ್ತಾನೆ, ಮತ್ತೆ ಏನಾಗುತ್ತೆ, ಇಲ್ಲಿ 10 ಆಗುತ್ತೆ, ಇವನ ಹತ್ರ 9 ಉಳಿಯುತ್ತೆ, ಮತ್ತು ಇವನ ಹತ್ರ ಕೊಡ್ತಾನೆ ಒಂದು, 10 ಆಗುತ್ತೆ, ಇವನ ಹತ್ರ 9 ಉಳಿಯುತ್ತೆ. ಓಕೆ, ಸರಿ, ಇಲ್ಲಿ 10 ಆಗುತ್ತೆ, ಅಲ್ಲಿದು 10ರಲ್ಲಿ 8 ಹೋದಾಗ ಎಷ್ಟಾಗುತ್ತೆ, 2 ಆಗುತ್ತೆ,
ಇಲ್ಲಿ ಒಂಬತ್ತಿದೆ, ಒಂಬತ್ತರಲ್ಲಿ ಒಂಬತ್ತು ಹೋದಾಗ ಸೊನ್ನೆ ಆಗುತ್ತೆ, ಒಂಬತ್ತು ಒಂಬತ್ತರಲ್ಲಿ ಮೂರು ಹೋದಾಗ ಎಷ್ಟಾಗುತ್ತೆ ಆರಾಗುತ್ತೆ, ಅದ ನಂತರ ಇಲ್ಲಿ ಏಳಿದೆ ಹೌದಾ, ಏಳು ಏಳರಲ್ಲಿ ಆರು ಹೋದರೆ ಒಂದಾಗುತ್ತೆ, ಹದಿನಾರು ನೂರ ಎರಡು ಅಂತಕ್ಕಂಥದ್ದು ಲೀಟ್ರ್ ಬೇಕಾಗುತ್ತೆ ನೀರು. ಓಕೆನಾ ಮಕ್ಕಳೇ? ಸರಿ, ಹಾಗಾದರೆ ಈಗ ಈ ಒಂದು ಅಭ್ಯಾಸದಲ್ಲಿ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದಲ್ಲಿ ಕಾಮೆಂಟ್ಸ್ಲ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಉತ್ತರ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.